ನಮಸ್ಕಾರ ಗೆಳೆಯರೇ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರ್, ನಾನು ಇತ್ತೀಚಿನ ವಿಡಿಯೋದಲ್ಲಿ ಇನ್ಫ್ರಾಸ್ಟ್ರಕ್ಚರ್ಗೆ ಸಂಬಂಧಪಟ್ಟಂತಹ ಸ್ಟಾಕ್ಗಳನ್ನ ನೀವು ಸ್ಟಡಿ ಮಾಡಿ, ಯಾಕಂದ್ರೆ ಆ ಸೆಕ್ಟರ್ ಅಲ್ಲಿ ಸಣ್ಣ ಸಣ್ಣ ಕಂಪನಿಗಳಿಗೂ ಕೂಡ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳು ಸಿಗ್ತಾ ಇದಾವೆ. ಹಾಗಾಗಿ ಅವುಗಳ ಮುಂದಿನ ಪರ್ಫಾರ್ಮೆನ್ಸ್ ಚೆನ್ನಾಗಿರ್ಬೋದು. ಹಾಗಾಗಿ ಈ ಸೆಕ್ಟರ್ನ ಬೆಸ್ಟ್ ಸ್ಟಾಕ್ಗಳನ್ನ ಐಡೆಂಟಿಫೈ ಮಾಡಿ ಸ್ಟಡಿ ಮಾಡಿ ನೀವು ಇನ್ವೆಸ್ಟ್ ಮಾಡಿದ್ರೆ ಒಳ್ಳೆ ರಿಟರ್ನ್ಸ್ ಬರ್ಬೋದು ಅನ್ನೋಂತ ಮಾಹಿತಿಯನ್ನು ಹಂಚಿಕೊಂಡಿದ್ದೆ. ಹಾಗೆ ಬಜೆಟ್ ಅನೌನ್ಸ್ ಮಾಡಿದಾಗ ಕೂಡ ಇದ್ರ ಬಗ್ಗೆ ನಾನು ಹಲವಾರು ಸ್ಟಾಕ್ಗಳನ್ನು ಕೂಡ ಕವರ್ ಮಾಡಿದ್ದೆ. ಯಾಕಂದ್ರೆ ನಮ್ಮ ಸರ್ಕಾರ ಇನ್ಫ್ರಾಸ್ಟ್ರಕ್ಚರ್ಗೆ ಹೆಚ್ಚಿನ ಇಂಪಾರ್ಟೆನ್ಸ್ ಅನ್ನ ಕೊಟ್ಟು ಅಲ್ಲಿ ಹೆಚ್ಚಿನ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಾ ಇದೆ. ಸೊ ಆಬ್ವಿಯಸ್ಲಿ ಆ ಇನ್ವೆಸ್ಟ್ಮೆಂಟ್ ಮುಂದಿನ ದಿನಗಳಲ್ಲಿ ಸರ್ಕಾರಕ್ಕೂ ಕೂಡ ದೊಡ್ಡ ಮಟ್ಟದ ಆದಾಯವನ್ನು ತಂದುಕೊಡ್ತವೆ. ಜೊತೆಗೆ ಆ ಸೆಕ್ಟರ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿಗಳಿಗೂ ಕೂಡ ಒಳ್ಳೆ ಲಾಭವನ್ನು ತಂದುಕೊಡ್ತವೆ. ಹಾಗೆ ನಮ್ಮ ನಿಮ್ಮಂತ ಇನ್ವೆಸ್ಟರ್ಗಳು ಅಂತ ಒಳ್ಳೆ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಆಬ್ವಿಯಸ್ಲಿ ಅದು ನಮಗೂ ಕೂಡ ಲಾಭವನ್ನು ತಂದುಕೊಡೋ ಅಂತ ಸಾಧ್ಯತೆಗಳು ಇದ್ದೇ ಇದೆ. ಹಾಗಾಗಿ ನಾನು ಈ ವಿಡಿಯೋದಲ್ಲಿ ಸುಮಾರು ಒಂದು 10 ರಿಂದ 11 ಸ್ಟಾಕ್ಗಳನ್ನ ಕವರ್ ಮಾಡ್ತಾ ಇದ್ದೀನಿ. ಜೊತೆಗೆ ಇಲ್ಲಿ ಬ್ಲೂ ಚಿಪ್ ಕಂಪನಿಗಳು ಇದಾವೆ, ಸ್ಮಾಲ್ ಕ್ಯಾಪ್ ಕಂಪನಿಗಳು ಇದಾವೆ, ಮಿಡ್ ಕ್ಯಾಪ್ ಕಂಪನಿಗಳು ಇದಾವೆ, ರಿಸ್ಕ್ ಕಡಿಮೆ ಇರೋ ಸ್ಟಾಕ್ಗಳು ಇದಾವೆ, ರಿಸ್ಕ್ ಜಾಸ್ತಿ ಇರುವಂತ ಸ್ಟಾಕ್ಗಳು ಇದಾವೆ. ಸೊ ಅದನ್ನೆಲ್ಲ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ನೀವು ಫರ್ದರ್ ಸ್ಟಡಿ ಮಾಡಿ ನಿಮ್ಗೆ ಯಾವುದು ಬೆಸ್ಟ್ ಅನ್ಸುತ್ತೋ ಅಂತ ಒಂದೆರಡು ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡಿ ಕಂಟಿನ್ಯೂ ಮಾಡಿದ್ರೆ ಡೆಫಿನೆಟ್ಲಿ ನಿಮ್ಗೆ ಮುಂದಿನ ದಿನಗಳಲ್ಲಿ ಒಳ್ಳೆ ರಿಟರ್ನ್ಸ್ ಸಿಗುವ ಅಂತ ಸಾಧ್ಯತೆಗಳಿದೆ. ಹಾಗೆ ಹಲವಾರು ಜನ ಈಗಾಗಲೇ ಕೆಲವು ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡಿದ್ದೀರಿ ಅಂತವ್ರು, ಒಳ್ಳೆ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡಿರೋರು ಆಬ್ವಿಯಸ್ಲಿ ಕಂಟಿನ್ಯೂ ಮಾಡ್ಬೋದು ಅದೇ ಸ್ಟಾಕ್ಗಳಲ್ಲಿ. ಹಾಗೆ ನಾನು ಈಗಾಗಲೇ ಇತ್ತೀಚಿನ ಎಲ್ಲ ವಿಡಿಯೋಗಳಲ್ಲಿ ಹೇಳೋ ಹಾಗೆ, ಇನ್ ಕೇಸ್ ನೀವು ಇನ್ವೆಸ್ಟ್ಮೆಂಟ್ ಡಿಸಿಷನ್ ಅನ್ನ ತಗೊಳ್ತಿದ್ದೀರಿ ಅಂತ ಅಂದ್ರೆ ಈಗ ಕ್ವಾರ್ಟರ್ಲಿ ರಿಸಲ್ಟ್ಸ್ ಬರೋ ಅಂತ ಸೀಸನ್. ಸೊ ಹಾಗಾಗಿ Q4 ರಿಸಲ್ಟ್ ಅನ್ನ ಅಬ್ಸರ್ವ್ ಮಾಡಿ ಅದರಲ್ಲಿ ಎಲ್ಲಿ ಸ್ಟ್ರಾಂಗ್ ರಿಸಲ್ಟ್ ಅನ್ನ ಕಂಪನಿ ಅನೌನ್ಸ್ ಮಾಡುತ್ತೋ ಅಂತ ಕಡೆ ಇನ್ವೆಸ್ಟ್ಮೆಂಟ್ ಡಿಸಿಷನ್ ಅನ್ನ ತಗೊಂಡ್ರೆ ಇನ್ನೂ ಒಳ್ಳೆ ಲಾಭ ಗಳಿಸುವಂತ ಸಾಧ್ಯತೆಗಳು ಇದ್ದೇ ಇದೆ. ಹಾಗೆ ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ಕೆಲಸ ಮಾಡುವಂತ ಇನ್ನು ಹಲವಾರು ಕಂಪನಿಗಳು ಇರ್ಬೋದು, ಒಳ್ಳೆ ಕಂಪನಿಗಳು ಅಂತವೇನಾದ್ರೂ ನಿಮ್ಗೆ ಗೊತ್ತಿದ್ರೆ ಇಲ್ಲಿ ಕವರ್ ಮಾಡಿಲ್ದೇ ಇರೋ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಸಹ ತಿಳ್ಕೊಳ್ತೀನಿ. ಸೊ ಬನ್ನಿ ಒಂದೊಂದಾಗಿ ಆ ಸ್ಟಾಕ್ ಗಳನ್ನ ನೋಡ್ತಾ ಹೋಗೋಣ. ಆ ಸ್ಟಾಕ್ ಗಳಿಗೆ ಹೋಗೋದಕ್ಕೆ ಮುಂಚೆ ನಾನು ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ನಾನು ಯಾವುದೇ ಸ್ಟಾಕ್ ಅನ್ನ ರೆಕಮೆಂಡ್ ಮಾಡ್ತಿಲ್ಲ. ನೀವು ಆ ಕಂಪನಿಗಳ ಬಗ್ಗೆ ಸ್ಟಡಿ ಮಾಡಿ ಅದರ ನಂತರ ಡಿಸಿಷನ್ ತಗೊಳ್ಳಿ. ಯಾವುದೇ ಕಾರಣಕ್ಕೂ ಬ್ಲೈಂಡ್ಲಿ ಯಾವುದೇ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡಬೇಡಿ. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಸೊ ಮೊದಲನೇ ಸ್ಟಾಕ್ ಅನ್ನ ನಾವು ನೋಡಿದ್ರೆ ಗೆಳೆಯರೇ, ಮೊದಲನೇ ಸ್ಟಾಕ್ L&T. ಇದು ಒಂದು ದೈತ್ಯ ಕಂಪನಿ, ಈಗಾಗಲೇ ಗೊತ್ತು ನಿಮ್ಗೆ. ಇದರಲ್ಲಿರುವಂತ ರಿಸ್ಕ್ ರಿವಾರ್ಡ್ ಎರಡನ್ನು ಕೂಡ ನಾನು ಹಿಂದಿನ ಹಲವಾರು ವಿಡಿಯೋಗಳಲ್ಲಿ ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ. 3 ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತ ಒಂದು ಸ್ಟಾಕ್. ಇದು ಬರೀ ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ಅಷ್ಟೇ ಅಲ್ಲ, ಇನ್ನು ಹಲವಾರು ಬಿಸ್ನೆಸ್ ಅನ್ನ ಮಾಡುವಂತ ಕಂಪನಿ, ಒಂದು ಇಂಡಸ್ಟ್ರಿ ಅಂತ ಹೇಳ್ಬೋದು. ಸೊ ಹಾಗಾಗಿ ನೀವು ಈ ಕಂಪನಿಯನ್ನ ಸ್ಟಡಿ ಮಾಡಬಹುದು. ಎಸ್ಪೆಷಲಿ ರಿಸ್ಕ್ ಕಡಿಮೆ ಬೇಕು ಅನ್ನೋರು ಡೆಫಿನೆಟ್ಲಿ ಈ ಕಂಪನಿಯನ್ನ ಸೆಲೆಕ್ಟ್ ಮಾಡಬಹುದು. ಆದ್ರೆ ಇಲ್ಲಿರುವಂತ ಸಣ್ಣ ರಿಸ್ಕ್ ಏನಂತಂದ್ರೆ ಈ ಸ್ಟಾಕ್ ಸ್ಲೋ ಆಗಿ ಮೂವ್ ಆಗುವಂತ ಸ್ಟಾಕ್. ನೀವು ಆಮೆ ವೇಗದಲ್ಲಿ ಹೋಗೋ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡಿ ಮೊಲದ ವೇಗದಲ್ಲಿ ಹೋಗ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ ಈ ಸ್ಟಾಕ್ ಅಲ್ಲಿ. ಹಾಗಾಗಿ ಸ್ವಲ್ಪ ಸ್ಲೋ ಮೂವಿಂಗ್ ಸ್ಟಾಕ್ ಆದ್ರೆ ಒಂದು ಸೇಫ್ ಸ್ಟಾಕ್, ಎಸ್ಪೆಷಲಿ ಬಿಗಿನರ್ಸ್ಗೆ. ಯಾಕಂದ್ರೆ ಇದರ 5 ಇಯರ್ಸ್ ರಿಟರ್ನ್ಸ್ ಅನ್ನ ನೋಡಿದ್ರೆ ನಿಮ್ಗೆ ನೋಡಬಹುದು 5 ಇಯರ್ಸ್ ಅಲ್ಲಿ 68% ರಿಟರ್ನ್ಸ್ ಅಷ್ಟೇ ಕೊಟ್ಟಿರೋದು. ಜೊತೆಗೆ ಡಿವಿಡೆಂಡ್ ಈಲ್ಡ್ ಅನ್ನ ನೀವು ಚೆಕ್ ಮಾಡಿದ್ರೆ ಅರೌಂಡ್ 1% ಡಿವಿಡೆಂಡ್ ಈಲ್ಡ್ ಇದೆ. ಸೊ ನಿಮ್ಗೆ ಈ ಕಂಪನಿಯಲ್ಲಿ ಇದೇ ರೀತಿಯ ರಿಟರ್ನ್ ಸಿಗೋದು. ಮ್ಯಾಕ್ಸಿಮಮ್ 5 ಇಯರ್ಸ್ ಅಲ್ಲಿ ನಿಮ್ಮ ಇನ್ವೆಸ್ಟ್ಮೆಂಟ್ ಡಬಲ್ ಆಗ್ಬೋದು. ಅದಕ್ಕಿಂತ ಹೆಚ್ಚಿನ ರಿಟರ್ನ್ಸ್ ಬೇಕು ಅಂತಂದ್ರೆ ನೀವು ಬೇರೆ ಕಂಪನಿಗಳನ್ನ ಸೆಲೆಕ್ಟ್ ಮಾಡಬಹುದು. ಯಾವುದೇ ಕಾರಣಕ್ಕೂ ಬರೀ ರಿಟರ್ನ್ಸ್ ಅನ್ನ ನೋಡಿ ನಾವು ಡಿಸಿಷನ್ ಅನ್ನ ತಗೊಳಕ್ ಆಗಲ್ಲ. ಕಂಪನಿಯಲ್ಲಿ ಇರುವಂತ ಇತರೆ ವಿಚಾರಗಳನ್ನು ಕೂಡ ನೋಡಬೇಕಾಗುತ್ತೆ. ಸೊ ರಿಸ್ಕ್ ಕಡಿಮೆ ಬೇಕು ಅಂತ ಅಂದ್ರೆ ಆಬ್ವಿಯಸ್ಲಿ ರಿಟರ್ನ್ಸ್ ಕೂಡ ಕಡಿಮೆನೆ ಸಿಗೋದು ಅಂತ ಕಂಪನಿಗಳಲ್ಲಿ. ಹಾಗೆ ನೆಕ್ಸ್ಟ್ ಎರಡನೇ ಸ್ಟಾಕ್ ಅನ್ನ ನಾವು ನೋಡಿದ್ರೆ ಸೈಮನ್ಸ್ ಲಿಮಿಟೆಡ್, 3,300 ರೂಪಾಯಿ ಟ್ರೇಡ್ ಆಗ್ತಿರುವಂತ ಒಂದು ಸ್ಟಾಕ್. ಇದರ ಮಾರ್ಕೆಟ್ ಕ್ಯಾಪ್ ಅನ್ನು ಕೂಡ ನೋಡಬಹುದು, 1,20,000 ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತ ಸ್ಟಾಕ್. ಸೊ ಇದು ಕೂಡ ಒಂದು ಲಾರ್ಜ್ ಕ್ಯಾಪ್ ಸ್ಟಾಕ್. ಇದರ 5 ಇಯರ್ಸ್ ರಿಟರ್ನ್ಸ್ ಅನ್ನ ನೋಡಿದ್ರೆ 5 ಇಯರ್ಸ್ ಅಲ್ಲಿ ನೋಡಬಹುದು 212% ರಿಟರ್ನ್ಸ್ ಕೊಟ್ಟಿರುವಂತಹ ಸ್ಟಾಕ್. ಸೊ ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ಇದು ಕೂಡ ಕೆಲಸ ಮಾಡುವಂತ ಒಂದು ಕಂಪನಿ. ಸೊ ನೀವು ಇದನ್ನು ಕೂಡ ಸ್ಟಡಿ ಮಾಡಬಹುದು. ಇದ್ರ ಬಗ್ಗೆ ಕೂಡ ನಾನು ಈಗಾಗಲೇ ಡೀಟೇಲ್ಡ್ ವಿಡಿಯೋ ಮಾಡಿದ್ದೀನಿ. ಸೊ ನೀವು ಇನ್ ಕೇಸ್ ಇದನ್ನು ಆ ವಿಡಿಯೋ ನೋಡಿದ್ರೆ ನಿಮ್ಗೆ ಇದ್ರ ಬಗ್ಗೆ ಇನ್ನೂ ಡೀಟೇಲ್ ಆಗಿ ಗೊತ್ತಿರುತ್ತೆ. ಹಾಗೆ ನೆಕ್ಸ್ಟ್ ಸ್ಟಾಕ್ ಅನ್ನ ನಾವು ನೋಡಿದ್ರೆ ಟ್ಯೂಬ್ ಇನ್ವೆಸ್ಟ್ಮೆಂಟ್ಸ್ ಆಫ್ ಇಂಡಿಯಾ ಲಿಮಿಟೆಡ್. ಸೊ ಇದ್ರ ಬಗ್ಗೆ ಕೂಡ ನಾನು ಈಗಾಗಲೇ ವಿಡಿಯೋ ಮಾಡಿದ್ದೀನಿ. ಇದರ ಮಾರ್ಕೆಟ್ ಕ್ಯಾಪ್ ಅನ್ನ ನೋಡಬಹುದು, 50,000 ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್. ಇದರ 5 ಇಯರ್ಸ್ ರಿಟರ್ನ್ಸ್ ಅನ್ನ ನೋಡಿದ್ರೆ 5 ಇಯರ್ಸ್ ಅಲ್ಲಿ ನೋಡಬಹುದು 1,000% ರಿಟರ್ನ್ಸ್. ವಾವ್, ಬೊಂಬಾಟ್ ರಿಟರ್ನ್ಸ್ ಅನ್ನೇ ಕೊಟ್ಟಿದೆ ಸ್ಟಾಕ್. ಹಾಗೆ ಇದರ ಹೈ ಇಂದ ಇದು ಕೂಡ ಅರೌಂಡ್ 13-14% ಡೌನ್ ಇದೆ ಸ್ಟಾಕ್ ಈಗಲೂ ಕೂಡ.
ಸೊ ಒಂದೊಳ್ಳೆ ಸ್ಟಾಕ್, ಇದನ್ನು ಕೂಡ ನೀವು ಸ್ಟಡಿ ಮಾಡಬಹುದು. ಹಾಗೆ ನೆಕ್ಸ್ಟ್ ಸ್ಟಾಕ್ ಅನ್ನ ನಾವು ನೋಡೋದಾದ್ರೆ ಸ್ವಲ್ಪ ರಿಸ್ಕಿ ಸ್ಟಾಕ್, ಯಾಕಂದ್ರೆ ರಿಯಾಲಿಟಿ ಸೆಕ್ಟರ್ ಗೆ ಸಂಬಂಧಪಟ್ಟಂತಹ ಸ್ಟಾಕ್. ನಿನ್ನೆ ನೋಡಬಹುದು ರ್ಯಾಲಿ, ಯಾಕಂದ್ರೆ ಆರ್ ಬಿ ಐ ಯಾವಾಗ ರೇಟ್ ಹೈಕ್ ಅನ್ನ ಮಾಡ್ಲಿಲ್ವೋ ಆಲ್ಮೋಸ್ಟ್ ಎಲ್ಲ ರಿಯಾಲಿಟಿ ಸ್ಟಾಕ್ ಗಳಲ್ಲಿ ರ್ಯಾಲಿ ಇತ್ತು. ಆ ರ್ಯಾಲಿ ಇದರಲ್ಲೂ ಕೂಡ ಕಂಡು ಬಂತು ಅಂತ ಹೇಳ್ಬೋದು. ಸ್ವಲ್ಪ ರಿಸ್ಕಿ ಸೆಕ್ಟರ್ ರಿಯಾಲಿಟಿ ಸೆಕ್ಟರ್, ಯಾಕಂದ್ರೆ ಕೆಲವೊಂದ್ಸಲ ಸೈಕ್ಲಿಕಲ್ಸ್ ಅಲ್ಲಿ ಮೂವ್ ಆಗುತ್ತೆ, ಹಾಗಾಗಿ ಅಂತ ಸಮಯದಲ್ಲಿ ನಮ್ಗೆ ಒಳ್ಳೆ ರಿಟರ್ನ್ಸ್ ಸಿಗೋದಿಲ್ಲ. ಇದ್ರಲ್ಲಿ ರಿಯಾಲಿಟಿ ಸೆಕ್ಟರ್ ಅಲ್ಲಿ ಬೆಟರ್ ಸ್ಟಾಕ್ ಅಂತಂದ್ರೆ ಗೋದ್ರೇಜ್ ಪ್ರಾಪರ್ಟೀಸ್. ಇನ್ನೂ ಒಂದು ಸ್ಟಾಕ್ ಇದೆ, ಅದನ್ನು ಕೂಡ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. 31,000 crore ಮಾರ್ಕೆಟ್ ಕ್ಯಾಪ್ ಅಂತ ಸ್ಟಾಕ್. ರಿಸ್ಕ್ ಏನಂತಂದ್ರೆ 5 years ರಿಟರ್ನ್ಸ್ ಅನ್ನ ನೋಡಿದ್ರೆ ನೋಡ್ಬೋದು, ಇಲ್ಲಿ ರಿಸ್ಕ್ ತಕೊಂಡು ಬರೀ 55% ರಿಟರ್ನ್ಸ್ ಅನ್ನ ಗಳಿಸೋ ಅಂತ ಸೆಕ್ಟರ್ ಇದು. ಸೊ ಇದರ ಚಾರ್ಟ್ ಅನ್ನು ಕೂಡ ನೋಡ್ಬೋದು, ಇದರ ಹೈಯಿಂದ ಆಲ್ಮೋಸ್ಟ್ 55% ಡೌನ್ ಇದೆ ಸ್ಟಾಕ್. ಹಾಗೆ ಇದರ ಮ್ಯಾಕ್ಸಿಮಮ್ ಚಾರ್ಟ್ ಅನ್ನು ಕೂಡ ನೋಡ್ಬೋದು ಯಾವ ರೀತಿ ಇದೆ ಅಂತ. ಸೊ ರಿಯಾಲಿಟಿ ಸೆಕ್ಟರ್ ಸ್ವಲ್ಪ ರಿಸ್ಕಿ ಸೆಕ್ಟರ್, ಬಟ್ ತುಂಬಾ ಜನ ಆ ಸೆಕ್ಟರ್ ಅಲ್ಲಿ ಇನ್ವೆಸ್ಟ್ ಮಾಡ್ಲಿಕ್ಕೆ ಇಷ್ಟಪಡ್ತಾರೆ. ಅಂತರು ಆ ಸೆಕ್ಟರ್ ಅಲ್ಲಿ ಟಾಪ್ ಕಂಪನಿ ಅಂದ್ರೆ ಲೀಡರ್ ಕಂಪನಿಗಳನ್ನ ಸೆಲೆಕ್ಟ್ ಮಾಡಿ ಇನ್ವೆಸ್ಟ್ಮೆಂಟ್ ಡಿಸಿಷನ್ ಅನ್ನು ತಗೊಳ್ಳೋದು. ಅದರಲ್ಲಿ ಗೋದ್ರೇಜ್ ಪ್ರಾಪರ್ಟೀಸ್ ಇದರಲ್ಲಿ ಬೆಟರ್ ಸ್ಟಾಕ್ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ಸೊ ಇದನ್ನ ನೀವು ಸ್ಟಡಿ ಮಾಡಬಹುದು. ಹಾಗೆ ನೆಕ್ಸ್ಟ್ ಇನ್ನೊಂದು ಸ್ಟಾಕ್ ಸೇಮ್ ಇದೇ ಸೆಕ್ಟರ್ ಅಲ್ಲಿ ಕೆಲಸ ಮಾಡೋದು, ಇತ್ತೀಚೆಗೆ ಲಿಸ್ಟ್ ಆದಂತಹ ಕಂಪನಿ ಇದು. ತುಂಬಾ ದಿನದ ಹಿಸ್ಟ್ರಿ ಇಲ್ಲ, ಸೊ ಇಲ್ಲಿವರೆಗೂ ಚೆನ್ನಾಗಿ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ. ಮೈಕ್ರೋಟೆಕ್ ಡೆವಲಪರ್ಸ್, 44,000 crore ಮಾರ್ಕೆಟ್ ಕ್ಯಾಪ್ ಅಂತ ಸ್ಟಾಕ್. ಹಾಗೆ ಇದರ 1 year ರಿಟರ್ನ್ಸ್ ಅನ್ನ ನೋಡಿದ್ರೆ 1 year ಅಲ್ಲಿ 21% ಡೌನ್ ಇದೆ. 5 years ಇನ್ನು ಕಂಪ್ಲೀಟ್ ಆಗಿಲ್ಲ, ನೀವು ಇಲ್ಲಿ ನೋಡಬಹುದು. 21 ಅಲ್ಲಿ ಲಿಸ್ಟ್ ಆದಂತಹ ಕಂಪನಿ ಇಲ್ಲಿವರೆಗೂ 72% ರಿಟರ್ನ್ಸ್ ಅನ್ನ ಕೊಟ್ಟಿದೆ. ಸೊ ಇದರ ಕ್ವಾರ್ಟರ್ಲಿ ಅಪ್ಡೇಟ್ಸ್ ಕೂಡ ನಿನ್ನೆ ಬಂದಿದೆ, ಅರೌಂಡ್ 30% ಇದರ ಸೇಲ್ಸ್ ಜಾಸ್ತಿ ಆಗಿದೆ ಅನ್ನುವಂತ ನ್ಯೂಸ್ ಅನ್ನು ಕೂಡ ನೋಡಿದೆ ನಾನು. ಸೊ ಈ ಸ್ಟಾಕ್ ಅನ್ನು ಕೂಡ ನೀವು ಸ್ಟಡಿ ಮಾಡಬಹುದು. ಇನ್ ಕೇಸ್ ನೀವು ರಿಯಾಲಿಟಿ ಸೆಕ್ಟರ್ ಅಲ್ಲಿ ಹೋಗ್ತೀರಿ ಅಂತಂದ್ರೆ, ಅಥವಾ ಈ ಸ್ಟಾಕ್ ಗಳನ್ನ ಅವಾಯ್ಡ್ ಕೂಡ ಮಾಡಬಹುದು, ಏನ್ ತೊಂದ್ರೆ ಇಲ್ಲ ಅವಾಯ್ಡ್ ಮಾಡಿದ್ರು ಕೂಡ ಬೇಕಾದ್ರೆ. ಯಾಕಂದ್ರೆ ಇನ್ನು ಹಲವಾರು ಕಡೆ ಒಳ್ಳೊಳ್ಳೆ ಅಪರ್ಚುನಿಟೀಸ್ ಇರುವಾಗ ಜಾಸ್ತಿ ರಿಸ್ಕ್ ತಗೊಳ್ಳೋ ಅಂತ ಅವಶ್ಯಕತೆ ಇಲ್ಲ. ಹಾಗೆ ನೆಕ್ಸ್ಟ್ ಸ್ಟಾಕ್ ಅನ್ನ ನಾವು ನೋಡೋದಾದ್ರೆ ಆರ್ ವಿ ಎನ್ ಎಲ್. ಇದ್ರ ಬಗ್ಗೆ ಅಂತೂ ನಾನು 30 rupees ಇದ್ದಾಗಿಂದ ಕೂಡ ಕವರ್ ಮಾಡಿದ್ದೀನಿ. ಸೊ ಅಲ್ಲಿಂದ ಒಳ್ಳೆ ರಿಟರ್ನ್ಸ್ ಕೂಡ ಸಿಕ್ಕಿದೆ. ಇದ್ರ ಬಗ್ಗೆ ಕೂಡ ಪ್ರತಿ ದಿನ ಕೂಡ ಒಂದಲ್ಲ ಒಂದು ಆರ್ಡರ್ ಸಿಗ್ತಾನೆ ಹೋಗ್ತಾ ಇದೆ. ಈ ಕಂಪನಿಗೂ ಕೂಡ ಆರ್ಡರ್ ಬುಕ್ ತುಂಬಾ ಸ್ಟ್ರಾಂಗ್ ಆಗ್ತಾ ಇದೆ. ಸೊ ಹಾಗಾಗಿ ಈ ಕಂಪನಿಯನ್ನು ಕೂಡ ನೀವು ನಿಮ್ಮ ರಡಾರ್ ಅಲ್ಲಿ ಇಟ್ಕೊಂಡು ಸ್ಟಡಿ ಮಾಡಬಹುದು. ಪ್ರೈಸ್ ಅನ್ನ ನೋಡಿ ಡೈರೆಕ್ಟ್ಲಿ ಪರ್ಚೇಸ್ ಮಾಡೋದಲ್ಲ, ಕಂಪನಿಯ ಬಿಸ್ನೆಸ್ ಅನ್ನ ತಿಳ್ಕೊಳ್ಳಿ. ಅದಾದ ನಂತರ ನಿಮ್ಗೆ ಪರವಾಗಿಲ್ಲ, ಈ ಕಂಪನಿ ಚೆನ್ನಾಗಿ ಪರ್ಫಾರ್ಮ್ ಮಾಡಬಹುದು ಅನ್ಸಿದ್ರೆ ಆಗ ಇನ್ವೆಸ್ಟ್ಮೆಂಟ್ ಡಿಸಿಷನ್ ಅನ್ನ ತಗೊಳ್ಳಿ. ಯಾಕಂದ್ರೆ ಇದು ಒಂದು ಸ್ಮಾಲ್ ಕ್ಯಾಪ್ ಸ್ಟಾಕ್, 15,000 crore ಮಾರ್ಕೆಟ್ ಕ್ಯಾಪ್ ಅಂತ ಸ್ಟಾಕ್, ರಿಸ್ಕ್ ಕೂಡ ಜಾಸ್ತಿ ಇದೆ, ಜೊತೆಗೆ ಒಂದು ಸರ್ಕಾರಿ ಕಂಪನಿ. ಹಾಗಾಗಿ ನೀವು ಅದೆಲ್ಲ ತಿಳ್ಕೊಂಡು ಇನ್ವೆಸ್ಟ್ಮೆಂಟ್ ಡಿಸಿಷನ್ ಅನ್ನ ತಗೊಳ್ಬೇಕಾಗುತ್ತೆ. ಇದು ಕೂಡ 5 years ಏನು ಕಂಪ್ಲೀಟ್ ಆಗಿಲ್ಲ ನೋಡ್ಬೋದು. 19 ಲಿಸ್ಟ್ ಆದಂತಹ ಕಂಪನಿ ಇಲ್ಲಿವರೆಗೂ 272% ರಿಟರ್ನ್ಸ್ ಅನ್ನ ಕೊಟ್ಟಿದೆ, ಇದನ್ನ ನೀವು ಸ್ಟಡಿ ಮಾಡಬಹುದು. ಹಾಗೆ ನೆಕ್ಸ್ಟ್ ಸ್ಟಾಕ್ ಮಜಗಾವ್ ಡಾಕ್ ಶಿಪ್ ಬಿಲ್ಡರ್ಸ್. ಇದ್ರ ಬಗ್ಗೆ ಕೂಡ ನಾನು ಕವರ್ ಮಾಡಿದೀನಿ ಹಿಂದೆ, 13,000 crore ಮಾರ್ಕೆಟ್ ಕ್ಯಾಪ್ ಅಂತ ಒಂದು ಸ್ಟಾಕ್. ಸೊ ಈ ಸ್ಟಾಕ್ ಅನ್ನು ಕೂಡ ನೀವು ಸ್ಟಡಿ ಮಾಡಬಹುದು. ಇದರ 5 years ರಿಟರ್ನ್ಸ್ ಅನ್ನ ನೋಡಿದ್ರೆ 300% ರಿಟರ್ನ್ಸ್ ಕೊಟ್ಟಿದೆ ನೋಡಬಹುದು. ಆಲ್ಮೋಸ್ಟ್ ನೋಡಬಹುದು 2020 ಕೂಡ 2022 ಜೂನ್ ವರ್ಗೂ ಅಂತ ಒಳ್ಳೆ ರಿಟರ್ನ್ಸ್ ಏನಿಲ್ಲ. ನೀವು ಇಲ್ಲಿ ನೋಡಬಹುದು ಅರೌಂಡ್ 46% ರಿಟರ್ನ್ಸ್ ಕೊಟ್ಟಿದೆ, ಬಟ್ ಸಡನ್ ಸ್ಪೈಕ್ ನೋಡಬಹುದು ಯಾವ ರೀತಿ ರ್ಯಾಲಿ ಇದೆ ಅಂತ. ವಿತ್ ಇನ್ 6 months 272% ರ್ಯಾಲಿ ಆಗಿದೆ, ಮತ್ತೆ ಅಲ್ಲಿಂದ ನೋಡಬಹುದು 24-25% ಕರೆಕ್ಷನ್ ಕೂಡ ಆಗಿದೆ. ಆಬ್ವಿಯಸ್ಲಿ ಯಾವುದೇ ಒಂದು ಸ್ಟಾಕ್ ಈ ರೀತಿ ರ್ಯಾಲಿ ಹೋದಾಗ ಟಾಪ್ ಆಫ್ ದಟ್ ಪ್ರಾಫಿಟ್ ಬುಕಿಂಗ್ ಕಂಡು ಬರುತ್ತೆ. ಬಟ್ ಕಂಪನಿ ಬಿಸ್ನೆಸ್ ಅನ್ನ ಚೆನ್ನಾಗಿ ಮಾಡ್ತಿದ್ರೆ ಆಬ್ವಿಯಸ್ಲಿ ಅದು ಅಷ್ಟೇ ಫಾಸ್ಟ್ ಆಗಿ ಕಮ್ ಬ್ಯಾಕ್ ಕೂಡ ಮಾಡುತ್ತೆ. ಸೊ ಈ ಸ್ಟಾಕ್ ಅನ್ನು ಕೂಡ ನೀವು ಸ್ಟಡಿ ಮಾಡಬಹುದು. ಹಾಗೆ ನೆಕ್ಸ್ಟ್ ಇನ್ನು ಸ್ವಲ್ಪ ರಿಸ್ಕಿ ಸ್ಟಾಕ್ ಗಳು ನಾವು ನೋಡೋದಾದ್ರೆ PNC ಇನ್ಫ್ರಾಟೆಕ್. ಸೊ ಇಲ್ಲಿಂದ ಮುಂದೆ ಇನ್ನು ಹೆಚ್ಚಿನ ರಿಸ್ಕ್ ಇರುವಂತಹ ಸ್ಟಾಕ್ ಗಳು. ಸೊ ಅದನ್ನೆಲ್ಲ ನೋಡಿ ನೀವು ಡಿಸಿಷನ್ ತಗೊಳ್ಬೇಕಾಗುತ್ತೆ. ಯಾಕಂದ್ರೆ ನೋಡಬಹುದು ಇದರ ಮಾರ್ಕೆಟ್ ಕ್ಯಾಪ್ ಅನ್ನ 7,000 crore ಮಾರ್ಕೆಟ್ ಕ್ಯಾಪ್ ಅಂತ ಸ್ಟಾಕ್. ಲಾಸ್ಟ್ 5 years ರಿಟರ್ನ್ಸ್ ಅನ್ನ ನೋಡಿದ್ರೆ 62% ಇದೆ ಬರೀ 5 years ಅಲ್ಲಿ ನೋಡಬಹುದು, 18 ಇಲ್ಲಿವರೆಗೂ ಕೂಡ. ಬಟ್ ಇದಕ್ಕೆ ಕೂಡ ಕೆಲವೊಂದು ಒಳ್ಳೊಳ್ಳೆ ಪ್ರಾಜೆಕ್ಟ್ ಗಳು ಸಿಗ್ತಾ ಇದಾವೆ. ಸೊ ಹಾಗಾಗಿ ಮುಂದಿನ ಪರ್ಫಾರ್ಮೆನ್ಸ್ ಚೆನ್ನಾಗಿರ್ಬೋದು ಅನ್ನೋಂತ ಎಕ್ಸ್ಪೆಕ್ಟೇಷನ್ ಇಂದ ಸುಮಾರು ಜನ ಈ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡ್ತಿದ್ದಾರೆ. ನೀವು ಸ್ಟಡಿ ಮಾಡಬಹುದು, ಇದಕ್ಕಿಂತ ಒಳ್ಳೆ ಸ್ಟಾಕ್ ಇದ್ರೆ ಅದರಲ್ಲಿ ಇನ್ವೆಸ್ಟ್ ಮಾಡಿ ಆರಾಮಾಗಿರ್ಬೋದು, ಅದು ಇನ್ನು ಒಳ್ಳೆ ಡಿಸಿಷನ್ ಆಗುತ್ತೆ. ಹಾಗೆ ನೆಕ್ಸ್ಟ್ ಸ್ಟಾಕ್ ಅನ್ನ ನಾವು ನೋಡೋದಾದ್ರೆ HG ಇನ್ಫ್ರಾ ಇಂಜಿನಿಯರಿಂಗ್. ನಾನು ಇದನ್ನ ತುಂಬಾ ದಿನದಿಂದ ಕವರ್ ಮಾಡ್ತಾ ಇದ್ದೀನಿ, ಅರೌಂಡ್ 500 ರೇಂಜ್ ಅಲ್ಲಿಂದ ಕೂಡ ಕವರ್ ಮಾಡಿದ್ದೀನಿ. ಇದ್ರ ಬಗ್ಗೆ ಕೂಡ ಹಲವಾರು ಆರ್ಡರ್ ಗಳು ಸಿಗೋ ನ್ಯೂಸ್ ಬರ್ತಾ ಇರುತ್ತೆ, ಅದನ್ನು ಕೂಡ ನಾನು ಕವರ್ ಮಾಡಿದ್ದೀನಿ. ಇದರಲ್ಲಿರುವಂತ ರಿಸ್ಕ್ ನೋಡಬಹುದು, ಬರೀ 5,000 crore ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್. 5 years ರಿಟರ್ನ್ಸ್ ಅನ್ನ ನೋಡಿದ್ರೆ 149% ರಿಟರ್ನ್ಸ್ ಕೊಟ್ಟಿದೆ 5 years ಅಲ್ಲಿ. ಸೊ ಒಳ್ಳೆ ರಿಟರ್ನ್ಸ್ ಅನ್ನ ಕೊಟ್ಟಿದೆ, ಒಂದು ಸ್ಮಾಲ್ ಕ್ಯಾಪ್ ಸ್ಟಾಕ್, ಆರ್ಡರ್ ಬುಕ್ ಕೂಡ ಸ್ಟ್ರಾಂಗ್ ಆಗ್ತಾ ಇದೆ. ಇದನ್ನು ಕೂಡ ನೀವು ನಿಮ್ಮ ರಡಾರ್ ಇಟ್ಕೊಂಡು ಸ್ಟಡಿ ಮಾಡಬಹುದು. ಹಾಗೆ ನೆಕ್ಸ್ಟ್ ಸ್ಟಾಕ್ ಅನ್ನ ನಾವು ನೋಡೋದಾದ್ರೆ ಮತ್ತೊಂದು ರೈಲ್ವೆಗೆ ಸಂಬಂಧಪಟ್ಟಂತಹ ಕಂಪನಿ ಇರ್ಕಾನ್ ಇಂಟರ್ನ್ಯಾಷನಲ್. ಪ್ರೈಸ್ ಅನ್ನ ನೋಡಿ ಡಿಸಿಷನ್ ತಗೊಳ್ಬೇಡಿ, ರಿಸ್ಕ್ ಜಾಸ್ತಿ ಇರುವಂತಹ ಸ್ಟಾಕ್. ಇದು ಒಂದು ಸರ್ಕಾರಿ ಕಂಪನಿ,
5400 ಕೋಟಿ ಮಾರ್ಕೆಟ್ ಕ್ಯಾಪ್ ಇರೋ ಅಂತ ಸ್ಟಾಕ್. ಇದರ 5 ಇಯರ್ಸ್ ರಿಟರ್ನ್ಸ್ ಅನ್ನ ನೋಡಿದ್ರೆ 5 ಇಯರ್ಸ್ ಇನ್ನು ಕಂಪ್ಲೀಟ್ ಆಗಿಲ್ಲ, 5 ಇಯರ್ಸ್ ಕಂಪ್ಲೀಟ್ ಆಗಿಲ್ಲ ಬಟ್ ಹತ್ರನೇ ಇದೆ ಅಂತ ಹೇಳ್ಬೋದು. September 2018 ಅಲ್ಲಿ ಲಿಸ್ಟ್ ಆದಂತಹ ಕಂಪನಿ. ಸೊ ಆಲ್ಮೋಸ್ಟ್ ಇಲ್ಲಿವರೆಗೂ ಯಾವುದೇ ರೀತಿಯ ಪರ್ಫಾರ್ಮೆನ್ಸ್ ಇರಲಿಲ್ಲ ನೋಡ್ಬೋದು. 2022 ಸ್ವಲ್ಪ ಸಡನ್ ಆಗಿ ಸ್ಪೈಕ್ ಬಂತು, ಅದರ ನಂತರ ಡೌನ್ ಫಾಲ್ ಕೂಡ ಬಂತು, ಮತ್ತೆ ಈಗ ರಿಕವರಿ ಮೋಡ್ಗೆ ಬರ್ತಾ ಇದೆ ಅಂತ ಹೇಳ್ಬೋದು. ಇದರ ಚಾರ್ಟ್ ಅನ್ನ ನೋಡಿದ್ರೆ ಇದು ಕೂಡ ಸ್ವಲ್ಪ ರಿಸ್ಕಿ ಕಂಪನಿ. ಪ್ರೈಸ್ ಅನ್ನ ನೋಡಿ ಯಾವುದೇ ಕಾರಣಕ್ಕೂ ಡಿಸಿಷನ್ ತಗೊಳ್ಬೇಡಿ. ಕಂಪನಿಯನ್ನ ಸ್ಟಡಿ ಮಾಡಿ ರಿಸ್ಕ್ ರಿವಾರ್ಡ್ ಅನ್ನ ಅರ್ಥ ಮಾಡ್ಕೊಂಡು ಇನ್ವೆಸ್ಟ್ಮೆಂಟ್ ಡಿಸಿಷನ್ ತಗೊಳ್ಳಿ. ಹಾಗೆ ನೆಕ್ಸ್ಟ್ ಸ್ಟಾಕ್ ಅನ್ನ ನಾವು ನೋಡಿದರೆ KNR ಕನ್ಸ್ಟ್ರಕ್ಷನ್ಸ್ ಲಿಮಿಟೆಡ್. ಇದರ ಮಾರ್ಕೆಟ್ ಕ್ಯಾಪ್ ಅನ್ನು ಕೂಡ ನೋಡಬಹುದು, 7000 ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತ ಸ್ಟಾಕ್. ಲಾಸ್ಟ್ 5 ಇಯರ್ಸ್ ರಿಟರ್ನ್ಸ್ ಅನ್ನ ನೋಡಿದ್ರೆ 70% ರಿಟರ್ನ್ಸ್ ನೋಡಬಹುದು ಬರೀ. ಬಟ್ ಸ್ಟಿಲ್ ಯಾಕೆ ನಾನು ಕವರ್ ಮಾಡ್ತಿದ್ದೀನಿ ಅಂತಂದ್ರೆ, ಇತ್ತೀಚೆಗೆ ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ಕಂಪನಿಗಳಿಗೆ ಒಂದಲ್ಲ ಒಂದು ಆರ್ಡರ್ಗಳು ಸಿಗ್ತಾನೆ ಇದೆ, ಅವುಗಳ ಆರ್ಡರ್ ಬುಕ್ ಸ್ಟ್ರಾಂಗ್ ಆಗ್ತಾ ಇದೆ. ಹಾಗಾಗಿ ನೀವು ಈ ಸ್ಟಾಕ್ ಗಳನ್ನ ಸ್ಟಡಿ ಮಾಡಿ, ವಿಡಿಯೋ ನೋಡಿ ಸೋಮವಾರ ಮಾರ್ಕೆಟ್ ಓಪನ್ ಆಗ್ತಿದ್ದಂಗೆ ಬೈ ಮಾಡೋದಲ್ಲ, ಅದು ದೊಡ್ಡ ತಪ್ಪು. ಈ ಕಂಪನಿಗಳ ಆರ್ಡರ್ ಬುಕ್ ಗಳನ್ನ ಸ್ಟಡಿ ಮಾಡಿ, ಹಿಂದಿನ ವರ್ಷದ್ದು ಈ ವರ್ಷದ್ದು ಕಂಪೇರ್ ಮಾಡಿ ನೋಡಿ. ನಿಮ್ಗೆ ಗೂಗಲ್ ಅಲ್ಲಿ ಎಲ್ಲಾನು ಸಿಕ್ಬಿಡುತ್ತೆ ಅಥವಾ ಮನಿ ಕಂಟ್ರೋಲ್ ಅಲ್ಲಿ ಸಿಗುತ್ತೆ. ಅವುಗಳನ್ನೆಲ್ಲ ನೀವು ಒಂದ್ಸಲ ಚೆಕ್ ಮಾಡಿ ಎಲ್ಲಿ ಸ್ಟ್ರಾಂಗ್ ಆಗಿದೆ ಅಂತ ಕಡೆ ಇನ್ವೆಸ್ಟ್ ಮಾಡಿ. ಹಾಗೆ ನಾನು ಈಗಾಗಲೇ ವಿಡಿಯೋದ ಬಿಗಿನಿಂಗ್ ಅಲ್ಲಿ ಹೇಳಿದೆ, Q4 ರಿಸಲ್ಟ್ ಅನ್ನು ನೋಡಿ. Q4 ರಿಸಲ್ಟ್ ಅನ್ನು ನೋಡಿದ್ರೆ ನಿಮ್ಗೆ ಡೆಫಿನೆಟ್ಲಿ ಕ್ಲಿಯರ್ ಪಿಕ್ಚರ್ ಸಿಗುತ್ತೆ ಎಲ್ಲಿ ಸ್ಟ್ರಾಂಗ್ ಇದೆ ರಿಸಲ್ಟ್. ಅಂತಹ ಕಂಪನಿಗಳನ್ನ ನಾವು ಸೆಲೆಕ್ಟ್ ಮಾಡಿ ಡಿಸಿಷನ್ ತಗೊಂಡ್ರೆ ತುಂಬಾ ಒಳ್ಳೇದು, ಒಳ್ಳೆ ರಿಟರ್ನ್ಸ್ ಕೂಡ ನಮ್ಗೆ ಸಿಗುತ್ತೆ. ಹಾಗಾಗಿ ಸ್ಟಡಿ ಮಾಡ್ಲಿಕ್ಕೆ ನಿಮ್ಗೆ ಇಷ್ಟು ಸ್ಟಾಕ್ ಗಳನ್ನ ತಿಳಿಸಿದೀನಿ. ನೀವು ಫರ್ದರ್ ಸ್ಟಡಿ ಮಾಡಿ ಅದರ ನಂತರ ಡಿಸಿಷನ್ ತಗೊಳ್ಳಿ. ನಾನು ಕೂಡ ಈಗಾಗಲೇ ಇಲ್ಲಿ ಕವರ್ ಮಾಡಿದಂತ ಸುಮಾರು 7-8 ಕಂಪನಿಗಳನ್ನ ಸಪರೇಟ್ ವಿಡಿಯೋಗಳಲ್ಲಿ ತಿಳಿಸಿದ್ದೀನಿ. ಸೊ ನೀವು ಇನ್ನೂ ಹೆಚ್ಚಿನ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು, ಯಾಕಂದ್ರೆ ಈ ಸೆಕ್ಟರ್ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡುವಂತ ಸಾಧ್ಯತೆ ಇದೆ ಇನ್ನು ಮುಂದೆ ಕೂಡ. ಬಟ್ ನೀವು ಯಾವುದೋ ಒಂದು ಪರ್ಟಿಕ್ಯುಲರ್ ಸ್ಟಾಕ್ ಅನ್ನ ಸೆಲೆಕ್ಟ್ ಮಾಡಿ ಇನ್ವೆಸ್ಟ್ ಮಾಡಿದ್ರಿ, ಆ ಸ್ಟಾಕ್ ಪ್ರಾಫಿಟ್ ಬುಕಿಂಗ್ ಕಂಡು ಬಂತು, ಡೌನ್ ಆಯ್ತು ಅನ್ನೋ ಕಾರಣಕ್ಕೆ ಪ್ಯಾನಿಕ್ ಆಗುವಂತ ಅವಶ್ಯಕತೆ ಬೇಡ. ಆ ಕಂಪನಿಗಳನ್ನ ಸ್ಟಡಿ ಮಾಡಿ ಡಿಸಿಷನ್ ತಗೊಂಡ್ರೆ ಡೆಫಿನೆಟ್ಲಿ ನೀವು ಪ್ಯಾನಿಕ್ ಆಗೋದಿಲ್ಲ. ಹಾಗಾಗಿನೇ ನಾನು ರಿಪೀಟ್ ಮಾಡೋದು, ಕಂಪನಿಗಳನ್ನ ಸ್ಟಡಿ ಮಾಡಿ ಅದರ ನಂತರ ಡಿಸಿಷನ್ ತಗೊಳ್ಳಿ ಅಂತ. ಸರಿ ಗೆಳೆಯರೇ, ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.